ನೋಡ್ರಿ, ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸಬಾರ್ದು. ಯುವಕರಿಗೆ ಹೇಳೋದು ಇಷ್ಟ, ಯಾರು ಭಾಳಷ್ಟು ಕಷ್ಟಪಡ್ತಾರೆ ಅವ್ರ ಮುಂದೆ ಬರ್ತಾರೆ, ಯಾರು ಕಷ್ಟಪಡೋದಿಲ್ಲ ಅವ್ರ ಮುಂದೆ ಬರೋದಿಲ್ಲ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟು ಇರೋದಿಲ್ಲ. ಯಾವತ್ತೂ ರಾಜಮಾರ್ಗದೊಳಗೆ ಹೋಗಬೇಕು, ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಅರಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕಂಠಿದಾರಿ ಮುಳ್ಳದಾರಿ ಇರೋದಿಲ್ಲ. ರಾಜಮಾರ್ಗದೊಳಗೆ ನಡೆದು ಹೋಗಬೇಕು, ಶಾರ್ಟ್ಕಟ್ ಏನೂ ಇರೋದಿಲ್ಲ. ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು. ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು, ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನೋಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ ಒಂದು ಅಂದರೆ 10 IAS ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವರು ನಾವು. ಅವಂದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿವಿನ ಹಾಕ್ಕೊಂಡು ಅದನ್ನು ಹಾಕಿ ಅದನ್ನು ಹೊತ್ಕೊಂಡು ಏನು ಎಷ್ಟು ಬೇಡದು ಅಂಥ ಕಷ್ಟದೊಳಗೆ ನಮ್ಮವ್ ನಮ್ಮನ್ನು ಬೆಳೆಸ್ಯಾಳ. ಅಷ್ಟು ತ್ರಾಸ್ನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿ ಬಾ, ಬೆಳಗ್ಗೆ ಮಾಂತು ಅಂದರೆ ಏನಂತೇಳಿ ಹೇಳ್ತಾರೆ ನಿನಗೆ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಟಿಸು ಅಂತ ಹೇಳಿ ಹೇಳಿದೆ. ಪ್ಲಸ್ ಅದು ತಾಯಿಯರು ಅಂಥ ತಾಯಿ ಏನ್ರಿ, ಒಬ್ಬ ತಾಯಿ ಮಗುವಿಗೆ ವಿಷ ಕುಡಿ ಅಂತ ಹೇಳ್ತಾರಾ, ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ, ತೆಗೆದು ನಾನು ಕೊಡೋದಿಲ್ಲ ತಾಯಿ ಅದಕ್ಕೆ, ಅದಕ್ಕೆ ನೀ ಎಂಥ ತಾಯಿಯವ ಅಂತ ಕೇಳಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು, ಇದ್ದು ಜಯಿಸಬೇಕು, ರೈಟ್? ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ಲರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನೆ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನೆ, ಹೌದಾ? ಇಲ್ಲ, ಮುನ್ನಾಬಾಯಿ ಸಿಂಹ ನೋಡಿರಲಿಲ್ಲ, ಅದರೊಳಗೆ ಕಸ ಹೊಡಿಯು ಮುದುಕ ಭಾಳ ಫೇಮಸ್ ಆಗ್ಯಾನ, ಹೌದಾ? ನೀವು ಶ್ರದ್ಧೆಯಿಂದ ಕಸ ಹೊಡಿತಿದ್ದವ. ಅದಕ್ಕೆ ಅವ್ರಿಗೆ ಹೇಳೋದು ಇಷ್ಟೇ, ಎಲ್ಲ ಜನರಿಗೆ ಬಡತನ ಅದೇನೇನು ಶಾಶ್ವತ ಅಲ್ಲ, ಅದನ್ನು ಮೀರಿ ನಿಲ್ಬೋದು, ಆದರೆ ನಮ್ಮ ವ್ಯಕ್ತಿತ್ವ ಏನೈತಲ್ಲ ಅದು ಶಾಶ್ವತ. ಬಾಲ್ಯ ಭಾಳ ಕಷ್ಟದಾಯಕಿತ್ತು, ಅದನ್ನು ಈ ಒಂದು ಸಣ್ಣ ಇಂಟರ್ವ್ಯೂನೊಳಗೆ ಹೇಳೋಕ್ಕಾಗೋದಿಲ್ಲ. ಬರೆದ್ರೆ ಸಂಪುಟಗಳಷ್ಟು ಪುಸ್ತಕ ಹಾಕಾವ. ಆದ್ರೆ ಒಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಹಳಷ್ಟು ಕಷ್ಟ. ಉಣ್ಣಕ್ಕೂ ಇಲ್ಲ, ತನ್ನಕ್ಕೂ ಇಲ್ಲ, ಎದೆದಕ್ಕೂ ಇಲ್ಲ. ಇನ್ನೇನು ಪೂರ್ತಿ ತಾಯಿ ಮಂಡಳಲ್ಲಿ ಸಿನಿಮಾದೊಳಗೆ ಎಲ್ಲ ಮಕ್ಕಳಿಗೂ ವಿಷ ಕೊಟ್ಟು ತಾನೂ ಸಾಯ್ಬೇಕಲ್ಲ, ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು, ಧೈರ್ಯದಿಂದ ಇರುನು, ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬಂದ ಬರ್ತತಿ ಅಂಥೇಳಿ ಆ ದಿವಸ ಇವತ್ತು ಬಂದತಿ. ಭಾಳ ತ್ರಾಸ್ನಾಗ ಬದುಕೀವಿ ನಾವು. ನನಗೆ ಹಾಕ್ಕೊಳಕ್ಕೆ ಚಪ್ಪಲ್ ಇಲ್ಲದೆ ಯೂನಿವರ್ಸಿಟಿ ಒಳಗೆ ಪಿ ಜಿ ಮಾಡೀನಿ, ಗೋಲ್ಡ್ ಮೆಡಲ್ ತೊಗೊಳತ್ನಾಗ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಮೆಡಲ್ ತೊಗೊಂಡೇನಿ, ಮತ್ತೊಬ್ಬರು ಕೋಟ್ ಹಾಕ್ಕೊಂಡು ಮತ್ತೊಬ್ಬರು ಅರ್ಬಿ ಹಾಕ್ಕೊಂಡು ಸಾಲಿ ಕಲ್ತೀವಿ. ಭಾಳಷ್ಟು ಕಷ್ಟ. ನಾ ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟ್ರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ, ನನಗೆ ಫೀ ಏನು ಗೊತ್ತನು, ಮುಂಜಾನೆ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ. ಭಾಳ ಕಷ್ಟದವ, ಅದನ್ನು ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕ್ಕಾಗೋದಿಲ್ಲ. ಬಟ್ ಆ ಕಷ್ಟವನ್ನು ನೆನೆಸ್ಕೊಂಡು ನಾವು ದಿನಾಲು ಊಟ ಮಾಡ್ತೀವಿ. ಇವತ್ತು ಡಿ ಸಿ ಬಂಗ್ಲೆದೊಳಗೆ ನಮ್ಮವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣಬೇಕಂತಂದ್ರೆ, ನಾವು ಪ್ರತಿಯೊಂದೂ ಖಾರ ರೊಟ್ಟಿ ಎಣ್ಣೆ ತಿಂದದ್ದು, ಉಪವಾಸ ಮಲ್ಕೊಂಡದ್ದು, ನೀರು ಕುಡಿದು ಮಲ್ಕೊಂಡದ್ದು, ಅದನ್ನು ನೆನೆಸಿ ಉಣ್ತೀವಿ. ಹಾಂ, ಪಣ ತೊಟ್ಟಿದ್ದೆ ನನಗೆ ಪಿ ಯು ಸಿ ಫಸ್ಟ್ ಇಯರ್ಗೆ ಪಣ ತೊಟ್ಟಿದ್ದೆ. ಏನಂತ, ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು, ಐ ಎ ಎಸ್ ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು. ಅವತ್ತಿಲಿಂದ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದ್ರ ಬೆನ್ನು ಹತ್ತಿದೆ, ಅದನ್ನು ಹಿಡ್ಕೊಂಡೇನಿ, ಸಾಕ್ಷಾತ್ಕಾರ ಮಾಡೀನಿ. ಪಣ ಅಲ್ಲ, ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ, ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ, ಛಲ ಬೇಕು ಶರಣಂಗೆ ಅಂಥೇಳಿ. ಸೊ ಆ ಥರದ ರೊಚ್ಚು ಕಿಚ್ಚು ಅವು ಏನು ಬೇಕಾದಾಗಲಿ ಅದಾಗೋದು. ಸಣ್ಣ ಸಣ್ಣ ಭಾಳ ಬಂದು ರೀ, ಭಾಳ ಬಿಟ್ಟಿವು ನಾವು. ನಮ್ಮ ದೋಸ್ತರೆಲ್ಲ ಹುಚ್ಚದ ನಾವ ಏನು ಹಂಗೆ ಓದ್ಕೋತ ಹೊಂಟಾನ, ಅವು ಏನೂ ಆಗೋದಿಲ್ಲಲ್ಲ ಅಂದ್ರೆ. ಇನ್ನು ಇವತ್ತು ಇದಾಗೇನಿ, ನಮ್ಮ ದೋಸ್ತರೆಲ್ಲ ಸೆಲೆಬ್ರೇಟ್ ಮಾಡಿ ನನಗೆ ನಮ್ಮ ರಾಮದುರ್ಗದೊಳಗೆ ಎಂಥ ದೊಡ್ಡ ಕಾರ್ಯಕ್ರಮ ಮಾಡಿ ನನಗೆ ಸನ್ಮಾನ ಮಾಡಿದ್ರು. ನಿಮಗೆ ಯಾವ ವಯಸ್ಸಾಗ ಅನಿಸ್ತದೆ ಸರ್? ನಾನು ಈ ಥರ ಪಿ ಯು ಸಿ ಫಸ್ಟ್ ಇಯರ್ ಇದ್ದಾಗ, ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ ಜಾಯ್ನ್ ಆದ್ನಲ್ಲ, ಅವಾಗ ನಮ್ಮ ಸರ್, ನಾನು ಸೈನ್ಸಿಗೆ ಹಚ್ಚಿದ್ದೀನಿ ರೀ, ಫಸ್ಟ್ ಕ್ಲಾಸ್ ಆದ ಕೂಡ ಸೈನ್ಸಿಗೆ ಹಚ್ಚಿಬಿಡುದು, ನಾನು ಹಚ್ಚಿದ್ವಿ. ಪಿ ತುಂಬಕ್ಕಾಗಲಿಲ್ಲ, ಬರೀ 260 ರೂಪಾಯಿ ಇತ್ತು, 65 ರೂಪಾಯಿ ಪಿ ತುಂಬಕ್ಕಾಗಲಿಲ್ಲ. ಒಂದು 2 ತಿಂಗಳು ಸಾಲಿಗೆ ಹೋಗಿ ಆಮೇಲೆ ಪಿ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರು, ಮನೆಯಾಗೆ ಜಗಳ ತೆಗೆದು ಕೊಡ್ರಿ ಅಂತೇಳಿ ಎಲ್ಲಿಂದ್ರ ಕೊಡ್ತಾರೆ, ಸಾಲಿನ ಬಿಟ್ಬಿಡ್ನಿ ಅಂದ್ರೆ ಅವರು. ಅದಕ್ಕೆ ಆಡ್ಸಕ್ಕೆ ಹಚ್ಚು, ಪಿ ಕಡಿಮೆ ಐತಿ ಅಂತ. ಮುಂದೇನು ಒಳ್ಳೇದಾಕತ್ತೆ ಅಂತಲ್ಲ, ಕಾಲೇಜಿಗೆ ಹೋಗ್ಬೇಕು ಅನ್ನೋ ಆಸೆ ಇದ್ರೆ, ಚಟ ಇದ್ರೆ ಹೋಗು, ಆದ್ರೆ ಆಡ್ಸಕ್ಕೆ ಹಚ್ಚು, 30 ರೂಪಾಯಿ ಐತೆ ಅಲ್ಲಿ ಅಂತ. ಸೊ 30 ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಿರ ನನ್ನ ಓದ್ನಿ, ಅಲ್ಲಿ ನಾನು ಸ್ವಲ್ಪ ಕ್ಷಣ ಇದ್ದೀನಿ ಅಂತ ಮ್ಯಾಟ್ರಿಕ್ ಕನಸಿತ್ತು ಲಾಸ್ಟಿಗೆ. ಅಲ್ಲ, ಮ್ಯಾಟ್ರಿಕದೊಂದು ಭಾಳ ದೊಡ್ಡ ಕಥೆ ಅದ, ಅದು ಸಪ್ರೇಟ್ ಒಂದು ಎಪಿಸೋಡ್ ಆಕೈತಿ ಹೇಳಿದ್ರು, ಒಂದು ತಾಸಿಂದ ಅದನ್ನು ಹೇಳಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಮ್ಯಾಟ್ರಿಕ್ನೊಳಗೆ ನನಗೆ ಆ್ಯಕ್ಚುಲಿ 1ನೇ ತಲಿಂತ 9ನೇ ತನಕ ನಾನು ಒಟ್ಟು ಪಾಸ್ ಆಗಿದ್ದಿಲ್ಲ.
ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಅಷ್ಟು ದಡ್ಡ ಇದ್ದೆ ಮತ್ತು ನಾನು ದಡ್ಡ ಅಂತ ಒಪ್ಕೊಂಡಿದ್ದೆ. ಆದರೆ ಒಂದು ಇವೆಂಟ್ನೊಳಗೆ ನಮ್ಮೆಲ್ಲ ಸ್ನೇಹಿತರು ಒಂದು ಸಲ 6 ತಿಂಗಳ ಪರೀಕ್ಷೆ ಸಮೀಪ ಬಂದಾಗ ನೀ ಎಷ್ಟು ತಾಸು ಓದ್ತಿಲೆ, ನೀ ಎಷ್ಟು ತಾಸು ಓದ್ತಿಲೆ, ನಿಂದು ಎಷ್ಟಲೆ ಅಂತ ಚರ್ಚೆ ಮಾಡಾಕತ್ತಿದ್ವಿ ನಾವು. ಅವಾಗ ಒಬ್ಬ 12 ತಾಸಂದ, ಒಬ್ಬ 16 ತಾಸಂದ, ಹಿಂಗೆ ಎಲ್ಲರೂ ಹೇಳ್ಕೊತ ಒಬ್ಬೊಬ್ಬರು ಒಂದೊಂದು ಹೇಳಾಕತ್ತಿದ್ರೆ ಒಬ್ಬ ಕೇಳಿ ನಿನ್ಲೆ ಅಂತ ನಾನು ಕೇಳಿದೆ. ನಾನು ಒಂದು 8 ತಾಸು ಹೇಳ್ಬೇಕಂತ ಆಸೆ ಇತ್ತು. ನಾನು ಬಾಯಿ ಬಿಟ್ಕೊಡ್ದೆ, ಅವೆಲ್ಲ ಬರೀ ಗುಂಡ ಆಡ್ತಾನೆ, ಚಪ ಆಡ್ತಾನೆ, ಒಟ್ಟ ಆಡ್ತಾನೆ, ಉಡಾಳ್ಗಿರಿ ಮಾಡ್ತಾನೆ, ಅವಾಗ ಅಭ್ಯಾಸ ಮಾಡ್ತಾನೆ ಅಂಥೇಳಿ ಅವ ಅಂದ. ಅನ್ನೋದ್ರೊಳಗೆ ಎಲ್ಲ ದೋಸ್ತರು ಹೋ ಅಂತ ನಕ್ಬಿಟ್ರು. ಅವತ್ತು ನನಗೆ ಹೃದಯಕ್ಕೆ ಇಂಜೆಕ್ಷನ್ ಮಾಡಿದಂಗಲ್ಲ, ಚೂರಿ ಹಾಕಿದಂಗೆ, ದೊಡ್ಡ ಹಾರಿ ಹಾಕಿದಂಗೆ, ಅಷ್ಟು ಕೆಟ್ಟ ಇದು ಇನ್ಸಲ್ಟ್ ಆಯ್ತು. ಭಾಳ ಅಂದ್ರೆ ಭಾಳ ಮಂಚಿಗೆ ಹಚ್ಕೊಂಡು ಅವತ್ತು ರಾತ್ರಿ ಎಲ್ಲ ಊಟನ ಮಾಡಲಿಲ್ಲ. ಏನಾಗೈತಿ ಅಂತ ನಮ್ಮ ಹೋಗಿ ಕೇಳಿಳು, ಎಲ್ಲರೂ ಕೇಳಿ ಏನು ಹೇಳಿಲ್ಲ. ಒಂದು ದಿವಸ ಹೋತೆ, 2 ದಿವಸ ಹೋತು, 3 ದಿವಸ ಹೋತು, ಸುಮಾರು 8 ದಿವಸ ಒಂಥರ ಮೆಂಟಲಿ ಅಪ್ಸೆಟ್ ಥರ ಇದ್ದೆ. ಆಮೇಲೆ ಒಂದು ನಿರ್ಧಾರ ಮಾಡಿದೆ, ಏನಂತ, ಇವ್ರು ಯಾರ್ಯಾರು ನಕ್ಕಾರಲ್ಲ ಮಕ್ಕಳು, ಎಲ್ಲ ಸಬ್ಜೆಕ್ಟ್ನಾಗ ಇವ್ರು ಎಲ್ಲರಿಗಿನ ಒಂಥರ ಮಾರ್ಕ್ಸ್ ಜಾಸ್ತಿ ತಗೋಬೇಕು ಅಂತ ನಿರ್ಧಾರ ಮಾಡೀನಿ. ಒಮ್ಮೆ ಪಾಸ್ ಆಗಲ್ದವ, ಪಾಸ್ ಮಾಡೋದಂದ್ರೆ ಬೇರೆ, ಪಾಸ್ ಆಗೋದು ಬೇರೆ, ಐ ವಾಸ್ ಪಾಸ್ಡ್. ಸೊ ಅವತ್ತು ನಿರ್ಧಾರ ಮಾಡಿದೆ. ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ದಿರಲ್ಲ, ಯಾರು ನಮ್ಮ ದೋಸ್ತರು ಇದ್ದಿರಲ್ಲ, ಅವ್ರ ಕಡೆನೇ ಕೋಚಿಂಗ್ ತೊಗೊಂಡು ಅವ್ರದ ಬುಕ್ಸ ಗೈಡ್ಸ ನೋಟ್ಸ ಇಸ್ಕೊಂಡು ಒಂದೊಂದೊಂದೊಂದು ಅಭ್ಯಾಸ ಮಾಡ್ಕೊತಾರೆ. ಇಂಗ್ಲೀಷ್ ರೀ, ಇಂಗ್ಲೀಷು, ಗಣಿತ ಏನೂ ಬರ್ತಿದ್ದಿಲ್ಲ, 113 ತೊಗೊಂಡವ ಗಣಿತನ. ಸೊ ಅದನ್ನೆಲ್ಲ ಕಲ್ಕೊಂಡು SSLC ಒಳಗೆ ನಾನು ನಿಯರ್ಲಿ 70% ಮಾರ್ಕ್ಸ್ ತೊಗೊಂಡೆ. ಮತ್ತು ವಿಶೇಷ ಏನಂದರೆ, ಯಾರ್ಯಾರು ನಕ್ಕಿದ್ದಿರಲ್ಲ ಅವ್ರು ಎಲ್ಲರಿಗಿನ್ನ ಎಲ್ಲ ವಿಷಯದೊಳಗೆ 1, 2, 3 ಮಾರ್ಕ್ಸ್ ಜಾಸ್ತಿ ತೊಗೊಂಡೆ, ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ನೊಳಗೆ ಅವ 96 ಏನೋ ತೊಗೊಂಡ, ನನಗೆ 63 ಬಂದು, 63 ದಾಟದಲ್ಲ, ನನಗೆ ಫೇಲಾದ ಅವಾಗ 13, 63 ಅಲ್ಲಿ. ಸೊ ಮ್ಯಾಟ್ರಿಕ್ನೊಳಗೆ ಅನಿಸಿತ್ತು ನಾ ಶಾಣೆ ಅದೀನಿ ಅಂತ. ನಾನು ಸೈನ್ಸಿಗೆ ಓದ್ನಿ, ಹಚ್ಚಕ್ಕಾಗಲಿಲ್ಲ, ಆಡ್ಸಕ್ಕೆ ಹಚ್ಚಿದ್ರು. ಅಲ್ಲಿ ಸೋಷಿಯಾಲಜಿ ಮಾಸ್ತರ್ ಒಬ್ಬರಿದ್ದರು, ನಾರಾಯಣ್ಕರ್ ಸರ್ ಅಂತೇಳಿ, ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಸೋಷಿಯಾಲಜಿ ಅಂತ ಹೇಳಿದರು. ಅದರೊಳಗೆ ಒಂದು ಪಾಯಿಂಟ್ ಏನಂದ್ರೆ, ಈ ಸೋಷಿಯಾಲಜಿ ಅಭ್ಯಾಸ ಮಾಡಿದವರು ಮುಂದೆ IAS ಪರೀಕ್ಷೆ ಕುಂದರಬಹುದು ಅಂದರು. IAS ಅಂದ್ರೆ ಏನು? ಅಲ್ಲಿವರೆಗೆ ನಾನು ಒಂದು ಲೆಕ್ಚರ್ ಆಗಿದ್ದರೆ ಅಥವಾ ಒಂದು ಟೀಚರ್ ಆದರೆ ಸಾಕು ಅಂದ್ಕೊಂಡಿದ್ದೆ. ಈ IAS ಅಂದ್ರೆ ಏನು ಅಂತ ಹೋಗಿ ಕೇಳಿದೆ. IAS ಅಂದ್ರೆ ಹಿಂಗೆ ಇರ್ತತಿ, IAS ಆದವರು DC ಆಗ್ತಾರೆ, DC ಅಂದ್ರೆ ಏನು? ಓ ಹಿಂಗೆ, ನಾವು ಒಂದು ಊರು ಬಿಟ್ಟು ಹೊರಗೆ ಹೋದವಲ್ಲ, ನಾನು ರಾಮದುರ್ಗ ಹೊಸ್ಲಮಟ್ಟಿ ಹೊರಗೆ ಹೋದವಲ್ಲ. ಏ ಹೌದಲ್ಲ, ಭಾರಿ ಎತ್ತು ಇದು, ಆದ್ರೆ ಚಲೋ ಆಕತಿ ಅಂಥೇಳಿ. ಯಾಕಂದ್ರೆ ಭಾಳಷ್ಟು ಕಿತ್ತುತ್ತಿನೋ ಬಡತನ, ಬಹಳಷ್ಟು ಅವಹೇಳನ, ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟು ಐತಲ್ಲ, ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು. ಅದು ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು. ನಮ್ಮ ಅಣ್ಣತಮ್ಮರು, ಸಮಾಜದವರು, ಅವರು ಇವರು, ಬಂಧುಗಳು ಭಾಳ ಇನ್ಸಲ್ಟ್ ಮಾಡ್ಯಾರ ನಮ್ಮ ಬಡತನನ, ಅವಹೇಳನ ಭಾಳಷ್ಟು ಮಾಡ್ಯಾರ. ಈಗ ಎಲ್ಲರೂ ಹೇಳ್ತಾರೆ, ಏ ನಮ್ಮ ಕಾಕಾವ, ಏ ನಮ್ಮ ಇವಾವ, ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ. ಅವಾಗ ಯಾರೂ ಇದ್ದಿಲ್ಲರಿ, ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ, ಉಪವಾಸ ಮಲ್ಕೊಂಡು ಹಾಗೆ ಇದ್ವಿ. ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗೆ ಒಂದು ಯಾವ್ದಾದ್ರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು. ಇದಕ್ಕಿಂತ ಬೇರೆ ಯಾವ್ರು ಆದ್ರೆ ಉತ್ತರ ಆಗೋದಿಲ್ಲ, ಆಗಂದ್ರೆ ಇದಾಗಬೇಕು ಅಂಥೇಳಿ ಬೆನ್ನು ಹತ್ತಿ ಅಲ್ಲಿಂತ್ರ ಕನಸು ಕಂಡೆ. PUC ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಆಯಿತು, ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದೆ. ಫಸ್ಟ್ ಬಂದ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ. ಡಿಗ್ರಿ ಕಾಲೇಜ್ನೊಳಗೆ ಅಲ್ಲಿ ಕಾಂಪಿಟೇಷನ್ ಮಾಡಿ, ಡಿಗ್ರಿ ಕಾಲೇಜಿನ ನಮ್ಮ ದೋಸ್ತರು ಭಾಳ ಅಂದ್ರೆ ಭಾಳ ಶಾಣ್ಯಾರಿದ್ದರು, ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲಿ ಒಂದು ಸ್ವಲ್ಪ ಏನೇನೋ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ. ಆಮೇಲೆ PG ಹೋದ್ವಿ. PG ಒಳಗೂ KCD ಹುಡುಗರು, ಕರ್ನಾಟಕ ಕಾಲೇಜ್ ಧಾರವಾಡದವರು, ಭಾಳ ಭಾಳ ತಮ್ಮನ್ನು ತಾವು ಭಾಳ ಶಾಣ್ಯಾರಂತ ಹೇಳಿ ಯೂಸ್ವಲಿ ತಿಳ್ಕೊಂಡಿರ್ತಾರೆ ಅವರು. ಆದರೆ ಅಲ್ಲಿ ಜೆಂಡ ಹಾರಿಸೋರೆಲ್ಲ ಹಳ್ಳಿ ಹುಡುಗರು. ಸೊ ಅವ್ರ ಜೊತೆನೂ ಕಾಂಪೀಟ್ ಮಾಡಿದ್ವಿ. BA ಗೋಲ್ಡ್ ಮೆಡಲ್ ತೊಗೊಂಡೆ, MA ಗೋಲ್ಡ್ ಮೆಡಲ್ ತೊಗೊಂಡೆ, ರ್ಯಾಂಕ್ ಬಂದ್ವಿ. ಅದಾದಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ. ನನ್ನ ಜರ್ನಿ ಭಾಳಷ್ಟು ವಂಡರ್ಫುಲ್ ಜರ್ನಿ, ಅದನ್ನು ಕಂಟಿನ್ಯೂಸ್ ಆಗಿ. ಬಟ್ ಈ ಜರ್ನಿ ಒಳಗೆ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ. ಐ ಟ್ರೈಡ್ ಟು ಕಮ್ ಅಟ್ಲೀಸ್ಟ್ 1 inch ನಿಯರ್ ದ್ಯಾಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್. ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಈ ಹಂತಕ್ಕೆ ಬಂದೀನಿ. ಇನ್ನೂ 15 ವರ್ಷ ಸರ್ವಿಸ್ ಐತಿ. ಆ ಸರ್ವಿಸ್ನೊಳಗೆ ಜನರಿಗೆ ಮತ್ತು ಸಮಾಜಕ್ಕೆ, ಬಂಧು ಬಳಗಕ್ಕೆ, ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕಲ್ಲ, ಅಷ್ಟೂ ಮಾಡಿ ಹೋಗ್ಬೇಕು ಅಂತ ಖುಷಿ ಅನ್ನಿಸ್ತತಿ ಈಗಿನ ಪದ.